ನಮಸ್ಕಾರ, ಅಕ್ಷರ ಟಿವಿ ಕನ್ನಡಕ್ಕೆ ಸ್ವಾಗತ. ಇದು ಬದಲಾವಣೆ ದಿನಪತ್ರಿಕೆ ಕೊಡುಗೆ. ಈಗ ನೀವು ನೋಡ್ತಾ ಇದ್ದೀರಿ 3 ನಿಮಿಷದಲ್ಲಿ 3 ಸುದ್ದಿ. ಮೊದಲಿಗೆ ಹೆಡ್ಲೈನ್ಸ್. ಯೂರಿಯಾ ಗೊಬ್ಬರ ಪಡೆಯಲು ರೈತರ ಹರಸಾಹಸ. ಕುಷ್ಟಗಿ ಚಂದ್ರಮೌಳೇಶ್ವರ ಟ್ರೇಡರ್ಸ್ ಅಕ್ರಮ ಪಡಿತರ ಅಕ್ಕಿಯ ವಶಕ್ಕೆ. ಗಂಗಾವತಿ ಭಾಗದಲ್ಲಿ ಅಕ್ಕಿ ಕಳ್ಳರ ಜಾಲ ಬಯಲು. ಸುದ್ದಿಯ ವಿವರ. ಕೊಪ್ಪಳ ತಾಲೂಕಿನ ಬೆಟಗೇರಿ ಗ್ರಾಮದಲ್ಲಿ ರೈತರು ಯೂರಿಯಾ ಗೊಬ್ಬರ ಪಡೆಯಲು ಹರಸಾಹಸ ಪಡುತ್ತಿರುವ ದೃಶ್ಯವಿದು. ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರೂ ಆಗಿರುವ ಬಿಜೆಪಿ ಸರ್ಕಾರದ ಕೃಷಿ ಸಚಿವ ಬಿಸಿ ಪಾಟೀಲ್ ಈಚೆಗೆ ಕೊಪ್ಪಳದಲ್ಲಿ ಮಾಧ್ಯಮದವರಿಗೆ ಮಾತನಾಡಿ, ಯಾವುದೇ ರಸಗೊಬ್ಬರದ ಕೊರತೆ ಇಲ್ಲ ಮತ್ತು ಹೆಚ್ಚಿನ ಬೆಲೆಗೆ ಯಾರೂ ಮಾರುವಂತಿಲ್ಲ ಎಂದು ಜೋರು ಧ್ವನಿಯಲ್ಲೇ ಹೇಳಿದ್ದರು. ಆದರೆ ರೈತರಿಗೆ ಮಾತ್ರ ಯೂರಿಯಾ ಗೊಬ್ಬರ ಜೊತೆಗೆ ಒಂದು ಪೊಟ್ಯಾಶ್ ಗೊಬ್ಬರ ತೆಗೆದುಕೊಂಡು ಹೋಗಬೇಕು ಅನ್ನುವ ನಿಯಮ ಜಾರಿ ಮಾಡಿ ಜನರಿಗೆ ಕೊರೋನಾ ಸಂಕಷ್ಟದ ಸಂದರ್ಭದಲ್ಲಿ ಇಂತಹ ತೊಂದರೆಯನ್ನು ನೀಡುತ್ತಿದ್ದಾರೆ ಎಂದು ರೈತರು ಗ್ರಾಮದ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಆವರಣದಲ್ಲಿ ಪ್ರತಿಭಟನೆಯನ್ನು ಮಾಡಿದರು. ಕೊಪ್ಪಳ ಜಿಲ್ಲಾ ಕುಷ್ಟಗಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಆವರಣದಲ್ಲಿರುವ ಚಂದ್ರಮೌಳೇಶ್ವರ ಟ್ರೇಡರ್ಸ್ ದಲ್ಲಾಳಿ ಅಂಗಡಿ ಮೇಲೆ ತಹಶೀಲ್ದಾರ್ ನೇತೃತ್ವದಲ್ಲಿ ಈಚೆಗೆ ದಾಳಿ ಮಾಡಿ ಸುಮಾರು 18 ಕ್ವಿಂಟಾಲ್ ಪಡಿತರ ಅಕ್ಕಿಯನ್ನು ವಶಪಡಿಸಿಕೊಂಡು ದೂರು ದಾಖಲಿಸಿಕೊಂಡಿದ್ದಾರೆ. ಆಹಾರ ಶಿರಸ್ತೆದಾರ ರಜನಿಕಾಂತ್ ಮತ್ತು ಆಹಾರ ನಿರೀಕ್ಷಕ ನಿತಿನ್ ಹಾಗೂ ಪೊಲೀಸ್ ಸಿಬ್ಬಂದಿ ಈ ಸ್ಥಳದಲ್ಲಿ ಉಪಸ್ಥಿತರಿದ್ದರು. ಪಡಿತರ ಅಕ್ಕಿ ಕಳ್ಳ ಸಾಗಣೆಯ ಇಂಚಿಂಚು ಬಿಚ್ಚಿಟ್ಟ ವ್ಯಾಪಾರಿ. ಗಂಗಾವತಿಯಲ್ಲಿ ಬಡವರ ಅನ್ನಕ್ಕೆ ಕತ್ತರಿ. ಕಳ್ಳದನಿಗಳು ಬಡವರ ಅಕ್ಕಿ ಖರೀದಿಗಾಗಿ ಮುಗಿಬಿದ್ದಿದ್ದಾರೆ. ಪ್ರತಿದಿನ 1,000 ಕ್ವಿಂಟಲ್ ಅಕ್ಕಿಯನ್ನು ಕೇವಲ 10 ರೂಪಾಯಿ ಕೆಜಿಯಂತೆ ಪಡೆದು 30-35 ರೂಪಾಯಿಗೆ ಮತ್ತೆ ಸರ್ಕಾರಕ್ಕೆ ಮಾರುವ ಕದಿಮರಿದ್ದಾರೆ. ಇವರು ಸರ್ಕಾರಿ ಅಧಿಕಾರಿಗಳಿಗೆ ಮಾಮೂಲಿ ಪೊಲೀಸ್ ಕಾನ್ಸ್ಟೇಬಲ್ನಿಂದ ಹಿಡಿದು SPವರೆಗೆ ಸರಿಸುಮಾರು 30 ಲಕ್ಷ ರೂಪಾಯಿ ಲಂಚವಾಗಿ ನೀಡುತ್ತಿದ್ದಾರೆ ಎಂಬ ಮಾಹಿತಿ ಗಾಬರಿ ಹುಟ್ಟಿಸುತ್ತಿದೆ. ಗಂಗಾವತಿ ಭಾಗದ ಹಲವೆಡೆ ಲಕ್ಷ ಕೊಟ್ಟು ಅಕ್ಕಿ ತುಂಬುವ ಗೋಡೌನ್ ಸಹ ಇವರು ನಿರ್ಮಾಣ ಮಾಡಿಕೊಂಡಿದ್ದಾರೆ. ತಿಂಗಳಿಗೆ 50-60 ಲಾರಿಗಳ ಅಕ್ರಮ ಅಕ್ಕಿ ಶೇಖರಣೆ ಮಾಡಿ 31 ರೂಪಾಯಿಗೆ ಮಾರುವ ಜಾಲವನ್ನು ಸೃಷ್ಟಿ ಮಾಡಲಾಗಿದೆ. ಈ ವಿಡಿಯೋದಲ್ಲಿ ಹೇಳಿದ ಹಾಗೆ ಕಾಳಪ್ಪ, ಸುರೇಶ್, ಗೋಪಾಲಪ್ಪ ಎನ್ನುವರು ಈ ದಂಧೆಯ ಕಿಂಗ್ ಪಿನ್ ಎಂದು ಹೇಳಲಾಗುತ್ತಿದೆ. ಇವರ ಕೆಳಗೆ ಶರಣಪ್ಪ ಕ್ಯಾಂಪಿನ ಹುಸೇನಮ್ಮ, ಮಾಲಮ್ಮ ಎನ್ನುವ ಮಹಿಳೆಯರು ಸಹ ಈ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ. ಬಹುತೇಕರು ಒಂದೊಂದು ಪಕ್ಷದ ಮುಖಂಡರಾಗಿದ್ದು ಆಹಾರ ಇಲಾಖೆ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಪೊಲೀಸ್ ಇಲಾಖೆ ಬೆಂಗಲಾಗಿದ್ದಾರೆ ಎನ್ನುವುದು ಮೇಲ್ನೋಟಕ್ಕೆ ಕಂಡು ಬರುತ್ತಿದೆ. ಕೂಡಲೇ ಜಿಲ್ಲಾಡಳಿತ ಇತ್ತ ಗಮನ ಹರಿಸಿ ಕನಿಷ್ಠ ಇಂತಹ ಕೆಲಸವನ್ನಾದರೂ ಶಾಶ್ವತವಾಗಿ ನಿಲ್ಲಿಸಬೇಕಿದೆ. ಟೋಟಲ್ ಎಷ್ಟು ಚೀಲ ಆಯ್ತು? ಹೊಸಲಾಪುರದಾಗ ಎಷ್ಟು ಚೀಲ ಅದ ಒಂದು ಅಲ್ಲಿ ಹೊಸಲಾಪುರ ಅಲ್ರಿ, ಅಲ್ಲಿ ಮೊನ್ನೆ ತುಂಬಿದ್ರ ಅಷ್ಟು ಚೀಲ ಬೇಡಣ ಏನ್ ತುಂಬಿಂದ ಕಳಿಸ್ತಾರ ಏನ ಹಂಗ ಏನ ಏನ್ ಮಾಡ್ತಾರ ಅಕ್ಕಿ ಅವು ಕೂಲಿ? ನಿನ್ನೆ ಎಷ್ಟು ಗಾಡಿ 27 ಕ್ವಿಂಟಲ್ ಅಂದ್ರೆ ಎಷ್ಟು? ಒಂದೇ ಗಾಡಿ 27 ಕ್ವಿಂಟಲ್ ಆಮೇಲೆ 21 ಕ್ವಿಂಟಲ್ ಎಲ್ಲಿ ಸೀದಾ ಅಲ್ಲ ಗಂಗಾವತಿ ಏನು ಇದು ಯಾವ ಇದು ಲಿಂಗರಾಜ್ ಕ್ಯಾಂಪ? ನಿಮ್ ಗಂಗಾವತಿ ಇಳಿಸ್ತಿರನ ಏನು ಶರಣ ಬಸವ ಕ್ಯಾಂಪ್? ಗೋಡನ್ ಗೋಡನ್ ಹೋಮರಿ.